ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಡಿ ಗ್ರಾಮದ ಹೊರವಲಯದ ಆಗ್ರಾಣಿ ಹಳ್ಳವನ್ನು ಆಗಿದ್ದು ಫಲವತ್ತಾದ ಕೃಷಿ ಭೂಮಿಯನ್ನು ಆಗಿದ್ದು ಹಾಡು ಹಗಲೇ ಮರಳು ಮಾಫಿಯಾ ದಂಧೆ ಯಾರ ಭಯವೂ ಇಲ್ಲದೆ ಬಿಂದಾಸಾಗಿ ನಡೆಯುತ್ತಿದೆ ಸರ್ವೆ ನಂಬರ್ ನೂರ ನಲವತ್ತೈದರ ಆಸ್ತಿಯಲ್ಲಿ ಮರಳು ತೆಗೆಯುತ್ತಿದ್ದು ಇದನ್ನು ಕೇಳಲು ಯಾವೊಬ್ಬ ಅಧಿಕಾರಿಯೂ ಇತಕಡೆ ಇಲ್ಲ ತಾಲೂಕು ದಂಡಾಧಿಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸದೇ ಇರುವುದು ಅನುಮಾನಕ್ಕೀಡು ಮಾಡಿದೆ ಹಗಲು ರಾತ್ರಿ ಟ್ರ್ಯಾಕ್ಟರ್ ಮರಳು ತುಂಬಿ ಸಾಗಿಸುತ್ತಿದ್ದರೂ ಕಣ್ಣಿತ್ತೂಕರಂತೆ ಜನರು ಜಾಣಮೌನ ವಹಿಸಿದ್ದಾರೆ ಭೂಮಿಯ ಮಾಲೀಕ ತನ್ನ ಮನೆ ಕಟ್ಟಲಿಕ್ಕೆ ಮರಳು ತೆಗೆಯುತ್ತಿರುವುದಾಗಿ ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಿದ್ದಾನೆ ಆದರೆ ಮರಳು ತೆಗೆಯಲು ಈತನಿಗೆ ಅನುಮತಿ ಕೊಟ್ಟಿದ್ದಾದರೂ ಯಾರು ಎಂಬ ಪ್ರಶ್ನೆ ಮೂಡಿದೆ ಮರಳನ್ನು ಬೇರೆ ಬೇರೆ ಊರಿಗೆ ಹೆಚ್ಚಿನ ಬೆಳೆಗೆ ಸಾಗಾಟ ಮಾಡುತ್ತಿದ್ದಾರೆ ಜಮೀನು ಮಾಲೀಕ ತನ್ನ ಮನೆ ಕಟ್ಟಲಿಕ್ಕೆಂದು ಹೇಳಿ ಹಲವಾರು ಹಳ್ಳಿಗಳಿಗೆ ಮಾರಾಟ ಮಾಡುತ್ತಿದ್ದಾನೆ ಸರ್ ನಮ್ಗೆ ರೀ ತಮ್ಮ ಮೀಡಿಯಾ ಅವ್ರಿಂದ ಗುರುತಾಗಿತ್ರಿ ನಮ್ಗೆ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಕ್ರಮ ತಗೋತೀವಿ ಆಮೇಲೆ ನಾವು ಇತರ ಬಗ್ಗೆ ನಾವ್ ಎಚ್ಚರವಾಗಿರ್ತೇವ್ರಿ ಸಾಕಷ್ಟು ಮರಳು ಹೋಗ್ತಾ ಖಂಡಿತವಾಗಿ ಯಾವ್ದು ಮಾಹಿತಿ ಇಲ್ಲ ಆಮೇಲೆ ಈ ಪ್ರ ಈ ಬಗ್ಗೆ ನಿಮಗೂ ಏನಾದ್ರೂ ಮಾಹಿತಿ ಇದ್ರೆ ನಮ್ಗೆ ಹೇಳಿ ನಾವ್ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋತೀವಿ

ಗ್ರಾಮ ಲೆಕ್ಕಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಕ್ರಮ ಜರುಗಿಸಲಾಗುತ್ತದೋ ಎಂದು ಕಾಯ್ದು ನೋಡಬೇಕಾದ ದೌರ್ಭಾಗ್ಯ ಒದಗಿ ಬಂದಿದೆ ಈ ಹಗಲು ದರೋಡೆಯನ್ನು ಬಂಧಿಸದಿದ್ದರೆ ನಾಡಿನ ಸಂಪತ್ತು ಹಾಳು ಮಾಡಿ ಮರುಭೂಮಿಯಂತಾಗುತ್ತದೆ ಪರಶುರಾಮ ಕನ್ನಡ ಟಿವಿ ಕಾಗವಾಡ